ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು, ಈ ಸಿನಿಮಾ ಶೀರ್ಷಿಕೆ ಸಿಂಹಗುಹೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು, ಅದಕ್ಕೆ ಉತ್ತರನೂ ಸಿಕ್ತು. ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯಿತು. ತುಂಬ ಹುಚ್ಚು ಅಭಿಮಾನಿಯಂತೆ ನಮ್ಮ ನಿರ್ಮಾಪಕರು, ನಮ್ಮ ನಾಯಕ ನಟರು. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಅವ್ರ ಮನೆ ಮೇಲೂ ಸಿಂಹಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್, ಕಾರ್ ಮೇಲೂ ಇದೆ, ಅವರು ಅಪ್ಪ ಅಂತಂದರೆ ಬಹಳ, ವಿಷ್ಣುವರ್ಧನ್ ಅವರು ಅಂತಂದರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್, ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು. ಅವರ ಒಂದು ಅಭಿಮಾನಕ್ಕೋಸ್ಕರ, ಜೊತೆಗೆ ಇದು ಒಂದು ಹೊಸ ತಂಡ, ಒಂದು ಹೊಸ ಪ್ರತಿಭೆಗಳ ತಂಡ, ಒಂದು ಹೊಸ ಪ್ರಯತ್ನ, ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ. ಬಂದಾದಮೇಲೆ ಈ ಹಾಡನ್ನು ನೋಡಿದ್ಮೇಲೆ ನಿಜಕ್ಕೂ ತುಂಬ ಖುಷಿಯಾಯಿತು. ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬ ತುಂಬ ಚೆನ್ನಾಗಿದೆ. ಬಹುಶಃ ಅಲ್ಲಿ ಯಾರೂ ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ, ಆದರೆ ಅಷ್ಟು ಚೆನ್ನಾಗಿದೆ. ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ. ನಾಯಕ ನಟರು ನಮ್ಮ ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು, ಆದರೆ ಕೇಳಿದೆ. ನನಗೆ ಕುತೂಹಲ ಉಂಟಾಯಿತು. ಒಂದು ಹಾಡನ್ನು ನೋಡಿದ್ಮೇಲೆ ಒಂದೇ ಹಾಡು ತೋರಿಸ್ತೀರಾ ಅಂತ, ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು, ಅದು ಮುಂದಿನ ಒಂದು ಮಾಧ್ಯಮದ ಒಂದು ಏನು ಭೇಟಿ ಇರುತ್ತೆ ಅಲ್ಲಿ ನಾವು ತೋರಿಸ್ತೀನಿ ಅಂತ ಹೇಳಿದ್ರು. ಬಹುಶಃ ನಾನು ಸಿನಿಮಾ ನೋಡೋಕೆ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ, ಹಾಡುಗಳನ್ನು ಆವಾಗಲೇ ನೋಡ್ತೀನಿ. ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ, ನಮ್ಮ ಗಾಯಕರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು. ಭಗವಂತ ಈ ಒಂದು ಹೊಸ ತಂಡಕ್ಕೆ, ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು.